ನಾವು ಹಿಂದೂಗಳು ಅನ್ನೋ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಗೆ ಈಶ್ವರಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮ ಮಂದಿರವನ್ನ ಒಪ್ಪಿಕೊಂಡಂತಹ ಎಲ್ಲರೂ ಬನ್ನಿ ಅಂತ ಕೇಳಿದ್ದಾರೆ ಈಶ್ವರಪ್ಪ. ರಾಮ ಭಕ್ತರಿಗೆ ಆಮಂತ್ರಣ ನೀಡೋ ವ್ಯವಸ್ಥೆ ಮಾಡಿದೀವಿ, ರಾಮನನ್ನ ಪೂಜೆ ಮಾಡೋದಕ್ಕೆ ತಯಾರಿದ್ದವರು ಬರಲಿ, ಅವರೆಲ್ಲ ಹಿಂದೂಗಳು, ಅಬ್ರಿ ಮಸೀದಿ ಒಡೆದದ್ದು ನೋವಿದೆ ಎಂದವರಿಗೆ ಆಮಂತ್ರಣ ಇಲ್ಲ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ರಾಮನ ಬಗ್ಗೆ ಒಂದು ರಾಮಂದ್ರನ ಒಪ್ಕೊಂಡಿದೀವಿ ಅಂತ ಯಾರ್ಯಾರು ಹೇಳಿದಾರೋ, ಅಲ್ಲಿ ರಾಮಮನ್ನ ನಾನು ಪೂಜೆ ಮಾಡಕ್ಕೆ ಯಾರು ತಯಾರಿದ್ದಾನೆ ಅಂತಿದ್ದಾರೋ ಅವರೆಲ್ಲರೂ ಬರಲಿ. ಅವರೆಲ್ಲರೂ ಹಿಂದೂಗಳು, ರಾಮ ಭಕ್ತರು, ಅವ್ರಿಗೆ ಬರಬೇಡಿ ಅಂತ ಯಾರು ಹೇಳಿಲ್ಲ. ನಾನು ಇನ್ವಿಟೇಷನ್ ಬಂದಿಲ್ಲ ಅಂತ ಅರ್ಥ ಏನು? ರಾಮ ಯಾರಿಗೆ ಇನ್ವಿಟೇಷನ್ ಕೊಡಬೇಕೋ ಅಂಥವ್ರಿಗೆ ರಾಮ ಭಕ್ತರಿಗೆ ಕರೆಯುವಂಥ ವ್ಯವಸ್ಥೆ ಮಾಡ್ತಿದ್ದಾನೆ. ಆ ದಿಕ್ಕಿನಲ್ಲಿ ಯಾರ್ಯಾರು ಹಿಂದೂಗಳು, ನಾನು ರಾಮ ಭಕ್ತ, ರಾಮ ಮಂದಿರವನ್ನು ಅಲ್ಲಿ ಗುಲಾಮಗಿರಿಯ ಸಂಕೇತ ಅಂತ ಇತ್ತು, ಅಲ್ಲಿ ಒಡೆದಾಕಿ ಬಾಬ್ರಿ ಮಸೀದಿ ಕಟ್ಟಿದ್ರು, ನನಗೆ ನೋವಿದೆ ಅಂಥವ್ರು ಯಾರನ್ನು ಕೂಡ ಇಲ್ಲಿ ನಾವು ಕರೆಯಲ್ಲ. ಅಲ್ಲಿನ ಕಿತ್ತಾಕಿ, ಅಲ್ಲಿ ರಾಮ ಮಂದಿರ ಕಟ್ಟಿದ್ದನ್ನು ಯಾರು ಸಂಭ್ರಮದಿಂದ ಸಂತೋಷ ಪಡ್ತಿದ್ದಾರೆ ಅವರೆಲ್ಲರೂ ಅಲ್ಲಿ ಬರ್ಬೋದು. ಅಲ್ಲಿ ಬರೋದಕ್ಕೆ ಯಾರದು ಕೂಡ ಅಡ್ಡಿ ಆತಂಕಗಳಿಲ್ಲ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.